ಚಲನಚಿತ್ರ ಗೀತೆಗಳನ್ನ ಹಾಡುವಾಗ ಸಾಮಾನ್ಯವಾಗಿ ಸ್ಟುಡಿಯೋಲ್ಲಿ ಹಾಡ್ತೀರಾ, ನಂತರ ಅದರ ಚಿತ್ರೀಕರಣವಾಗುತ್ತೆ, ನಂತರ ಅದು ತೆರೆ ಮೇಲೆ ಬಂದ ಮೇಲೆ ಅದನ್ನ ಜನ ನೋಡಿ ಅಕ್ಸೆಪ್ಟ್ ಮಾಡ್ತಾರೆ ಅಥವಾ ಅಕ್ಸೆಪ್ಟ್ ಮಾಡೋದಿಲ್ಲ. ಆದ್ರೆ ನೀವು ಸುಗಮ ಸಂಗೀತ ಕಾರ್ಯಕ್ರಮಗಳೇನಿದೆ, ಸಾರ್ವಜನಿಕ ಕಾರ್ಯಕ್ರಮಗಳು, ಅಷ್ಟು ಜನದ ಮುಂದೆ ವೇದಿಕೆಯಲ್ಲಿ ನಿಂತು ಹಾಡ್ತೀರಿ. ಸೊ ನಿಮ್ಗೆ ಕಾಣುವಂತಹ ವ್ಯತ್ಯಾಸ ಏನು ಒಂದು ಚಲನಚಿತ್ರ ಗೀತೆಯನ್ನ ಹಾಡೋದಕ್ಕೂ ನಿಮ್ಮ ಸುಗಮ ಸಂಗೀತದ ಗೀತೆಗಳನ್ನ ಹಾಡೋದಕ್ಕೂ ಒಂದು ಲೈವ್ ಆಡಿಯನ್ಸ್ ಮುಂದೆ? ಚಲನಚಿತ್ರ ಗೀತೆಗಳನ್ನು ಕೇಳಿ ಜನಕ್ಕೆ ಅದು ಅಭ್ಯಾಸವಾಗ್ಬಿಟ್ಟಿರುತ್ತೆ, ಮತ್ತೆ ಆ ದೃಶ್ಯಗಳನ್ನು ನೋಡಿ ಗೊತ್ತಿರುತ್ತೆ. ಹಾಗಾಗಿ ಆ ಚಿತ್ರಗೀತೆಯ ಒಂದು ಆ ಸನ್ನಿವೇಶ ನೆನಪಿನಲ್ಲಿ ಇಟ್ಕೊಂಡೆ ಅದನ್ನ ನೋಡ್ತಾರೆ. ಸುಗಮ ಸಂಗೀತ ಅಂದ್ರೆ ಹಾಗಲ್ಲ, ಅದರಲ್ಲಿ ಒಳ್ಳೆಯ ಒಂದು ಸಾಹಿತ್ಯ ಇರುತ್ತೆ. ಒಂದು ನಮ್ಮ ನಾಡನ್ನ ತಾಯ್ನಾಡನ್ನ ಹೊಗಳಿ ಹಾಡುವಂತ ಒಂದು ಸಾಹಿತ್ಯ ಇರುತ್ತೆ. ಈಗ ಹಾಗಲ್ಲ, ನಾನಾ ರೀತಿ ಒಂದು ವಾರಕ್ಕೆ ಒಂದು 8 ಚಲನಚಿತ್ರಗಳು ಬಿಡುಗಡೆ ಆಗಬಹುದು ಬಹುಶಃ. ಕೇಳ್ತಾ ಕೇಳ್ತಾ ಏನಾಗುತ್ತೆ ಅಂದ್ರೆ, ಇದು ಕೇಳ್ತಿದ್ದಂಗೆ ಇನ್ನೊಂದು ಮರ್ತೋಗುತ್ತೆ, ಅದು ಕೇಳ್ತಿದ್ದು ಇನ್ನೊಂದು ಮರ್ತೋಗುತ್ತೆ. ಆದ್ರೆ ಈ ಸುಗಮ ಸಂಗೀತ ಹಾಗಲ್ಲ. ಈಗ 50 ಹಿಂದೆ ಕಾಳಿಂದ್ರಾವ್ ಏನ್ ಹಾಡಿದ್ರು ಅದನ್ನೇ ಇವತ್ತು ನಾವು ಹಾಡ್ತೀವಿ, ಅದನ್ನೇ ಹಾಡ್ತೀವಿ. ಯಾರೇ ನಾನೇ ಆಗ್ಲಿ, ಯಾವುದೇ ಒಬ್ಬ ಕಲಾವಿದನಾಗ್ಲಿ, ಎಲ್ಲರೂ ಅದನ್ನೇ ಹಾಡ್ತಾರೆ. 50 ಜಿ ಎಸ್ ಶಿವರುದ್ರಪ್ಪನವ್ರು ಏನ್ ಬರ್ದಿ ಎದೆ ತುಂಬಿ ಹಾಡಿದ್ದೀನಿ ಇಂದು ನಾನು ಅಂತನ್ಬಿಟ್ಟು ಅದನ್ನೇ ಇವತ್ತು ಎಲ್ಲರೂ ಹಾಡ್ತಾರೆ. ಹಾಗಾಗಿ ಕಿವಿಯಿಂದ ಕಿವಿಗೆ, ಕಿವಿಯಿಂದ ಬಾಯಿಂದ ಬಾಯಿಗೆ, ಕಿವಿಯಿಂದ ಕಿವಿಗೆ ಇದು ಹೋಗ್ತಾ 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 ಇನ್ನು ಮನಸ್ಸಿನಲ್ಲಿ ಅದು ನೆಲೆಯೂರಿ ನಿಂತಿದೆ ಸುಗಮ ಸಂಗೀತ. ಹಾಗಾಗಿ ಸುಗಮ ಸಂಗೀತ ಬಹಳ ಮೆಚ್ಚುಗೆ, ಜನಗಳ ಮೆಚ್ಚುಗೆ ಪಡೆದಿದೆ ಅದು. ಮತ್ತೆ ನಾವು ಹಾಡಬೇಕಾದ್ರೂ ಅಷ್ಟೇ, ಎದುರುಗಡೆ ಕೂತಿದ್ದ ಜನ ಅದಕ್ಕೆ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾರೆ. ಚಿತ್ರಗೀತೆಗೆ ಹಾಗಲ್ಲ, ಅವ್ರಿಗೇನೋ ಅವ್ರು ನಾವು ಹಾಡ್ತಾ ಇರ್ಬೇಕಾದ್ರೆ ಅವರು ನೋಡಿದಂತ ಸನ್ನಿವೇಶ ಅವರ ತಲೆಯಲ್ಲಿ ಮರುಕಳಿಸ್ತಾ ಇರುತ್ತೆ. ಹಾಗಾಗಿ ಅದ್ರ ಬಗ್ಗೆ ಅವ್ರೇನು ಅಷ್ಟೊಂದು ಇದನ್ನ ತೋರ್ಸಕ್ಕಾಗಲ್ಲ. ಈ ಸುಗಮ ಸಂಗೀತ ಹಾಗಲ್ಲ, ಒಳ್ಳೆ ಪ್ರತಿಕ್ರಿಯೆಯನ್ನು ತೋರಿಸ್ತಾರೆ, ಇಷ್ಟಪಡ್ತಾರೆ ಜನ, ತುಂಬಾ ಒಳ್ಳೆ ಪಾಪ್ಯುಲರ್ ಆಗಿದೆ. ಬೇರೆ ಯಾರಿಲ್ಲ ಆಹಾ ಒರುವರಾ
ಭಾವಗಳು ತಾಳಮೇಳಗಳು ಸೇರಿ ಬಂದಾಗಿದೆ. ಆಗ ಭಾವಗಳು ತಾಳಮೇಳಗಳು ಸೇರಿ ಬಂದಾಗಿದೆ. ಎಲ್ಲಿದೆ ಹೂವಂತೆ ನೀನು ನಾನಂತೆ ನಾನು ನಿನ್ನಿಂದ ಹೂಮಾಲೆ ನಾನಾದೆನು. ಚಂದ್ರನ ಚೆಲುವಿಗೆ ಚಂದ್ರನ ಸಾಟಿ ಬೇರೆ ಯಾರು ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಜೊತೆಗೆ ನಾವು ಮೆಚ್ಚಿದಂತಹ ನೀವು ಹಾಡಿದಂತಹ ನಾಲ್ಕು ಬಹಳ ಜನಪ್ರಿಯ ಗೀತೆಗಳನ್ನ ನಮ್ಮ ವೀಕ್ಷಕರಿಗಾಗಿ ಹಾಡಿದಿರಿ. ಐ ಆಮ್ ಶೋರ್ ನಮ್ಮ ವೀಕ್ಷಕರಿಗೆಲ್ಲ ಬಹಳ ಸಂತೋಷ ಆಗಿದೆ. ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಇಡೀ ಉದಯ ಟಿವಿ ತಂಡದ ಪರವಾಗಿ ಹಾಗೂ ವೀಕ್ಷಕರ ಪರವಾಗಿ ಇಂದಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನನಗೂ ಸಹ ನಮ್ಮೆಲ್ಲ ವೀಕ್ಷಕರಿಗೆ ನಮ್ಮನ್ನಿವತ್ತು ಈ ಮೂಲಕ ಭೇಟಿ ಮಾಡಿಸ್ತಾ ಇರುವಂತ ನಮ್ಮ ಉದಯ ವಾಹಿನಿಯವರಿಗೆ ಮತ್ತೆ ಎಲ್ಲರಿಗೂ ನಾನು ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ನಮಸ್ಕಾರ.